ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರಿಗೆ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿರೋ ರೋಹಿಣಿ ಸಿಂಧೂರಿ ಅವರು ಜಿಲ್ಲೆಯ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ನಿನ್ನೆ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ನೇಮಕಗೊಳ್ಳುತ್ತಿದ್ದಂತೆ ಮೊದಲು ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದಿದ್ರು. ಆನಂತರ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀಕಂಠೇಶ್ವರನ ಮುಂದೆ ಒಂದು ಗಂಟೆಗೂ ಹೆಚ್ಚು ಕಾಲ ಕುಳಿತು ಧ್ಯಾನ ಮಾಡಿದ್ದಾರೆ. ನಂಜುಂಡೇಶ್ವರನ ದೇವಾಲಯದ ಒಳಭಾಗದಲ್ಲಿ ಶುದ್ಧ ಬಾವಿ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಿ ಎಂದು ಅರ್ಚಕರು ಈ ವೇಳೆ ಡಿಸಿಗೆ ಮನವಿ ಮಾಡಿದರು. ಬೇಸಿಗೆ ಸಂದರ್ಭ ಬಂದರೆ ಕಪಿಲಾ ನದಿಯಲ್ಲಿ ನೀರು ತುಂಬಾ ಕಲುಷಿತವಾಗುತ್ತೆ. ಆ ಕಲುಷಿತ ನೀರು ದೇವರ ಅಭಿಷೇಕಕ್ಕೆ ಮತ್ತು ಕೆಲಸ ಕಾರ್ಯಗಳಿಗೆ ಬಳಸೋದು ಶೋಭೆಯಲ್ಲ ಎಂದು ದೇವಾಲಯದ ಅರ್ಚಕರು ಮೌಖಿಕವಾಗಿ ಡಿಸಿಯವರ ಬಳಿ ಸಮಸ್ಯೆ ತಿಳಿಸಿದರು. ತಕ್ಷಣ ಗೋಪುರದ ಬಳಿ ಸ್ಥಳ ಪರಿಶೀಲನೆ ಮಾಡಿ ಪುರಾತತ್ವ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ವ್ಯವಸ್ಥೆಗೆ ಮುಂದಾಗ್ತೇನೆ ಎಂದು ಡಿಸಿ ರೋಹಿಣಿಯವರು ಭರವಸೆ ನೀಡಿ ಕಪಿಲಾ ನದಿಯ ಸ್ವಚ್ಛತೆಯ ಬಗ್ಗೆ ಅಧಿಕಾರಿಗಳಿಗೆ ಅರಿವು ಮೂಡಿಸಿದರು. ಒಂದಿದೆ ಇನ್ನೊಂದು ಮಾಡ್ಬೇಕಂತ ಹೇಳಿ ಕೇಳಿದ್ರು. ಜನ ಜಾಸ್ತಿ ಹೋಗಲ್ಲ. ತಗೊಂಡು ಪೂಜೆ ಎಲ್ಲ ಪ್ರಪೋಸಲ್ ಇದೆ ಮೇಡಮ್, ಪರ್ಮಿಷನ್ ಕೊಡ್ತೀನಿ. ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು. ನಂದಿ ಬಿಟ್ಟಿದ್ದಾರೆ, 500 ವರ್ಷ ಆಯಿತು. ಬಂದಿದ್ದಾರೆ, ಬಂದು ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ.